साथियों, आजकल कांग्रेस ने फिर अपनी झूठी गारंटी का बंडल निकाल लिया है। कांग्रेस का ट्रैक रिकॉर्ड है कि वो कभी अपनी कोई गारंटी पूरी नहीं करती। 2005 में कांग्रेस ने देश के लोगों को गारंटी दी थी कि वो साल 2009 तक हर घर तक बिजली पहुंचा देगी। कांग्रेस ने 2014 तक शासन किया, उनके पास अपनी दी हुई गारंटी को पूरा करने के लिए करीब एक दशक का समय था, 10 साल थे। 2014 में जब हमने सरकार बनाई तो हम दंग रह गए। हर घर तक को बिजली छोड़िए, कांग्रेस ने हर गांव तक भी बिजली नहीं पहुंचाई थी। देश में दूर दराज के गरीब और पिछड़े इलाकों के 18,000 गांव ऐसे थे जहां बिजली नहीं पहुंची थी। देश में 2.5 करोड़ से ज्यादा घर भी बिना बिजली के अंधेरे में थे। बीजेपी सरकार ने प्रण लिया और हमने सिर्फ 1000 दिन में 18,000 गांवों तक और 2.5 करोड़ लोगों तक बिजली पहुंचाकर दिखाई। गारंटी दी कांग्रेस ने, धोखा दिया कांग्रेस ने और काम पूरा किया भाजपा ने। काम पूरा किया। स्नेहितरे, ಇತ್ತೀಚೆಗೆ ಕಾಂಗ್ರೆಸ್ನವರು ಒಂದು ಸುಳ್ಳು ಗ್ಯಾರಂಟಿ ಕಾರ್ಡ್ಗಳ ಬಂಡಲ್ಗಳನ್ನೇ ಕೊಡ್ತಾ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಗ್ಯಾರಂಟಿ ಕಾರ್ಡ್ಗಳು ಯಾವತ್ತೂ ಪೂರ್ಣ ಆಗೇ ಇಲ್ಲ. 2005ರಲ್ಲಿ ಅವರು ಈ ದೇಶದ ಜನತೆಗೆ ಅಧಿಕಾರಕ್ಕೆ ಬಂದಾಗ ಒಂದು ಗ್ಯಾರಂಟಿಯನ್ನು ಕೊಟ್ಟರು. ಅದೇನೆಂದ್ರೆ ದೇಶದ ಪ್ರತಿಯೊಂದು ಹಳ್ಳಿಗೆ ವಿದ್ಯುತ್ ಶಕ್ತಿಯನ್ನ ನಾವು ತಲುಪಿಸ್ತೇವೆ ಅನ್ನೋ ಆಶ್ವಾಸನೆಯನ್ನು ಕೊಟ್ಟರು. 2005 ಆಯ್ತು, 2009 ಆಯ್ತು, ಮತ್ತಿನ್ನೊಂದು ಚುನಾವಣೆ ಬಂತು. 2014ವರೆಗೂ 10 ವರ್ಷಗಳ ಕಾಲ ಅವರು ರಾಜ್ಯ ಮಾಡಿದ್ರು. ಆದರೆ ಈ ಒಂದು ಗ್ಯಾರಂಟಿಯನ್ನ ಏನು ಕೊಟ್ಟಿದ್ರು ಇದರ ಕಡೆಗೆ ಅವರ ಗಮನವೇ ಇರಲಿಲ್ಲ. 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ನಾವು ನೋಡಿದ್ವಿ, ಪರಿಸ್ಥಿತಿಯನ್ನು ನೋಡಿ ನಮಗೆ ಆಶ್ಚರ್ಯ ಆಗೋಯ್ತು. ಏನು ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ, ಮನೆ ತನಕ ವಿದ್ಯುತ್ ಅನ್ನು ತಲುಪಿಸೋದಿರಲಿ, ಹಳ್ಳಿಯವರೆಗೂ ಸಹ ಇವರು ವಿದ್ಯುತ್ ಅನ್ನು ತಲುಪಿಸಿರಲಿಲ್ಲ. ಇಡೀ ದೇಶದಲ್ಲಿ 18,000 ಹಳ್ಳಿಗಳಿಗೆ ಅವರು ಇನ್ನೂ ವಿದ್ಯುತ್ ಅನ್ನು ತಲುಪಿಸಿರಲಿಲ್ಲ. ಅವರು ನಾವು ಅಧಿಕಾರಕ್ಕೆ ಬಂದಾಗ ನಾವೊಂದು ಮಾತನ್ನ ಹೇಳಿದ್ವಿ, ಕೇವಲ 1,000 ದಿನದಲ್ಲಿ ನಾವು ಈ ಎಲ್ಲ 18,000 ಹಳ್ಳಿಗಳಿಗೆ ವಿದ್ಯುತ್ ಅನ್ನು ತಲುಪಿಸ್ತೇವೆ, ಬಹುತೇಕ ಮನೆಗಳಿಗೆ ನಾವು ವಿದ್ಯುತ್ ಅನ್ನು ತಲುಪಿಸ್ತೇವೆ ಅಂತ ಹೇಳಿ ಆ ಕೆಲಸವನ್ನು ನಾವು ಮಾಡಿ ಮುಗಿಸಿದ್ವಿ. ನಾವು ಈ ಹಿಂದೆ ಜನತೆಗೆ ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್, ಮೋಸ ಮಾಡಿದ್ದು ಕಾಂಗ್ರೆಸ್. ಆದರೆ ಅವರ ಗ್ಯಾರಂಟಿಯನ್ನ ಪೂರ್ಣ ಮಾಡಿದ್ದು, ಸಾಕಾರ ಮಾಡಿದ್ದು ಅದು ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ.
ಅವರಿಗೆ ಅವರ ಗ್ಯಾರಂಟಿ ಕಾರ್ಡ್ ಬಗ್ಗೆ ಯಾವುದೇ ವಿಶ್ವಾಸವೂ ಇಲ್ಲ ನಂಬಿಕೆಯೂ ಇಲ್ಲ ಬರೀ ಮೋಸ ಮಾಡುವುದಷ್ಟೇ ಅವರು ಕಲ್ತಿರುವಂತಹದ್ದು ಸಾಥಿಯೋ जब कोई पार्टी अपने मैनिफेस्टो में कुछ लिखती है तो वो किसी संकल्प से कम नहीं होता है। जनता जनार्दन को दिया हुआ वादा होता है, उसमें धोखा करना बहुत बड़ा पाप होता है। साथियों, ये किसानों का क्षेत्र है। मैं आपको एक और गारंटी के बारे में बताना चाहता हूं जो कांग्रेस ने किसानों को दी थी, और वो भी 2004 में। आज से करीब करीब 20 साल पहले अपने घोषणा पत्र में कांग्रेस ने किसानों से वादा किया था कि वो किसानों के लिए डायरेक्ट इनकम सपोर्ट स्कीम लागू करेगी। किसानों ने उन्हें वोट दिया, लेकिन वोट पाने के बाद कांग्रेस ने हाथ ऊपर कर लिए। 2009 में उनके मैनिफेस्टो में फिर से वही वादा किया गया। उन्हें ये वादा पूरा करने के लिए 5 और 5 10 साल मिल गए। 2014 का चुनाव आ गया, लेकिन उन्होंने अपनी गारंटी को ठंडे बस्ते में डाल दिया। उन्होंने अपना वादा पूरा नहीं किया। ये बीजेपी की सरकार है जिसने पीएम किसान सम्मान निधि जैसी योजना लागू की। हमारी सरकार अब तक किसानों के बैंक खातों में 2.5 लाख करोड़ रुपया, याद रहेगा दोस्तों, 2.5 लाख करोड़ रुपया। कितना, जरा जोर से बोलिए, कितना? 2.5 लाख करोड़ रुपये सीधे किसानों के खाते में ट्रांसफर कर चुकी है। गारंटी दी कांग्रेस ने, धोखा दिया कांग्रेस ने, लेकिन काम पूरा किया। काम पूरा किया, काम पूरा किया, काम पूरा किया बीजेपी ने। स्नेहितरे, इदे रीति इवर इन्नोंदु आश्वासने बग्गे तम्म गमनवन्न सेळेयलिक्के इष्टपडुत्तेने नानु। ಒಂದು ಘೋಷಣಾ ಪತ್ರ ಅಂದ್ರೆ ಅದು ಜನತೆಗೆ ನೀಡಿದಂತ ಭರವಸೆ. ಆ ಘೋಷಣಾ ಪತ್ರದ ರೀತಿ ನಡೀದೇ ಇರುವಂತದ್ದು ಜನತಾ ಜನಾರ್ದನನಿಗೆ ಮಾಡುವಂತಹ ದ್ರೋಹ. ಇದೊಂದು ದೊಡ್ಡ ಪಾಪ. ಇದು 2004 ಕಾಂಗ್ರೆಸ್ನವರು ಈ ದೇಶದ ರೈತರಿಗೆ ಒಂದು ಆಶ್ವಾಸನೆಯನ್ನ, ಒಂದು ಭರವಸೆಯನ್ನು ಕೊಟ್ಟರು. ಅವರು ಹೇಳಿದ್ರು, ಈ ದೇಶದ ರೈತರಿಗೆ ನೇರ ವರಮಾನ ಸಹಾಯತಾ ಯೋಜನೆ, ಡೈರೆಕ್ಟ್ ಇನ್ಕಮ್ ಸಪೋರ್ಟ್ ಸ್ಕೀಮ್, ಇದನ್ನು ನಾವು ಲಾಗೂ ಮಾಡ್ತೇವೆ ಅಂತನ್ನೋ ಮಾತನ್ನ ಹೇಳಿದ್ರು 2004 ಹೇಳಿದ್ರು. 2009 ತನಕ ಏನೂ ಮಾಡಲಿಲ್ಲ. 2009 ಅವರ ಘೋಷಣಾ ಪತ್ರದಲ್ಲಿ ಮತ್ತೊಮ್ಮೆ ಅದನ್ನೇ ಬರ್ಕೊಂಡ್ರು. 2014 ತನಕ ನೋಡಿದ್ವಿ, ಏನೂ ಮಾಡಲಿಲ್ಲ. ಅವರು ಯಾವುದೇ ರೀತಿಯಾದಂತಹ ಯೋಜನೆಯನ್ನೇ ತರಲಿಲ್ಲ. ಅವರು ಮ್ಯಾನಿಫೆಸ್ಟೋನಲ್ಲಿ ಬರೆದಿದ್ದೇ ಬರೆದಿದ್ದು, ಆದರೆ ಇದರ ಬಗ್ಗೆ ಯಾವುದೇ ಯೋಜನೆಯನ್ನ ಕಾರ್ಯಗತ ಮಾಡುವಂತ ಮನಸ್ಸನ್ನೇ ಕೊಡಲಿಲ್ಲ ಅವರು. ಆದರೆ 2014 ಅಧಿಕಾರಕ್ಕೆ ಬಂದ ನಾವು ಕಿಸಾನ್ ಸಮ್ಮಾನ ಯೋಜನೆಯನ್ನು ಜಾರಿಗೆ ತಂದ್ವಿ. ಈ ಯೋಜನೆಯಲ್ಲಿ
ನೇರವಾಗಿ ರೈತರ ಖಾತೆಗೆ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗುತ್ತೆ ಇಲ್ಲಿಯವರೆಗೂ ಜಮಾವಣೆಯಾಗಿರೋ ಹಣ ಎಷ್ಟು ಗೊತ್ತಾ 2.5 ಲಕ್ಷ ಕೋಟಿ ರೂಪಾಯಿಗಳು ಜಮಾ ಆಗಿದೆ 2.5 ಲಕ್ಷ ಕೋಟಿ ರೂಪಾಯಿಗಳು ಜಮಾವಾಗಿದೆ ಇಲ್ಲಿ ತನಕ 2004 ರಲ್ಲಿ ಗ್ಯಾರಂಟಿ ಕೊಟ್ಟಿದ್ದು ಅವರು 2009 ರಲ್ಲಿ ಮತ್ತೊಮ್ಮೆ ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್ನವರು ಆದರೆ ಇದನ್ನ ಲಾಗೂ ಮಾಡಿದ್ದು ಇದು ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಜನರಿಗೆ ಆಶ್ವಾಸನೆ ಮೋಸ ಇದು ಕಾಂಗ್ರೆಸ್ ಜನರಿಗೆ ಭರವಸೆ ಅದನ್ನು ಸಾಕಾರ ಮಾಡುವುದು ಇದು ಬಿಜೆಪಿ